ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಿಮಗೆಲ್ಲ ಒಂದು ಟೆಂಪಲ್ ರನ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಊರಿಗೆ ಹೋಗಬೇಕಿದೆ, ಯಾಕೆ ಅಂತ ಎಲ್ಲ ನಿಮ್ಗೆ ಎಕ್ಸ್ಪ್ಲೋರ್ ಆಗಲು ಗೊತ್ತಾಗುತ್ತೆ. ಅದು ಆನ್ ದ ವೇ ಒಂದು ಟೆಂಪಲ್ ಇದೆ, ಅಲ್ಲಿ ನಮ್ದು ಸ್ವಲ್ಪ ಹರಕೆ ಇತ್ತು, ಅದಕ್ಕೆ ಅಲ್ಲೇ ಹಾಗೆ ಹೇಗೂ ಹೋಗ್ತಿದ್ವಲ್ಲ ಅದನ್ನು ತೀರಿಸ್ಬಿಟ್ಟು ಹಾಗೆ ಊರಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಬನ್ನಿ, ನಿಮ್ಗಳಿಗೆಲ್ಲನೂ ಆ ದೇವಸ್ಥಾನದ ವಿಶೇಷತೆ ಏನು ಮತ್ತೆ ಎಲ್ಲಿದೆ, ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಾನು ನಿಮಗೆ ಇವತ್ತು ತೋರಿಸ್ತೀನಿ ಬನ್ನಿ. ಏನಂದ್ರೆ, ನಾವು ಹೊರಡೋ ಮೊದಲು ಪೂಜೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಮನೇಲಿ ಎಲ್ಲಾನು ಪೂಜೆ ಮಾಡ್ತಾ ಇದ್ದೆ. ಅಂದ್ರೆ ಅವತ್ತು ವಾರ ಇದ್ದಿದ್ರಿಂದ ಎಲ್ಲ ಹೂವೆಲ್ಲ ಬದಲಾಯಿಸ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಊರಿಗೆ ಹೊರಡೋಣ ಅಂತ ಅನ್ಕೊಂಡು ಎಲ್ಲಾನು ಅಮ್ಮ ರೆಡಿ ಮಾಡಿಟ್ಟಿದ್ರು. ನಾನು ಹೂವು ಎಲ್ಲಾನು ಇಟ್ಟು ಪೂಜೆ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಆಕ್ಚುಲಿ ಏನಂದ್ರೆ, ನಾವು ಇವತ್ತು ಹೋಗ್ತಾ ಇರೋದು ಭೂ ವರಾಹ ಸ್ವಾಮಿ ಟೆಂಪಲ್ ಅಂತ, ಅದಕ್ಕೆ ಹೋಗ್ತಾ ಇದ್ದೀವಿ. ಏನಂದ್ರೆ, ಆಕ್ಚುಲಿ ನಮ್ದು ಹರಕೆ ಇದೆಯಲ್ಲ ಅಲ್ಲಿ, ಅಲ್ಲಿ ನಾವು ಆಲ್ಮೋಸ್ಟ್ ಲಾಸ್ಟ್ 3 ಇಯರ್ಸ್ ಬ್ಯಾಕ್ ನಾವು ಹರಿಸ್ಕೊಂಡಿದ್ವಿ. ಏನಂತ ಅಂದ್ರೆ, ಭೂ ವರಾಹ ಸ್ವಾಮಿ ಹೋಗಿದ್ದ ಉದ್ದೇಶ ಏನಂದ್ರೆ, ನಾವು ಅದೇ ಮನೆ ಮಾಡ್ಬೇಕು ಅಂತ. ಅಂದ್ರೆ ಭೂ ವರಾಹ ಸ್ವಾಮಿಗೆ ಹೋದ್ರೆ ನಾವೇನಾದ್ರೂ ಅಂದ್ರೆ ಸೈಟು ಅಥವಾ ಮನೆ ಏನಾದ್ರೂ ಮಾಡ್ಬೇಕು ಅಥವಾ ಅದು ಮನ್ಸಲ್ಲಿ ಏನಾದ್ರು ಇದ್ರೆ ಅದು ಈಡೇರುತ್ತೆ ಅಂತ ಅಂದ್ರೆ ಗೊತ್ತಿತ್ತು ನಮ್ಗೆ. ಅದಕ್ಕೆ ಒಂದ್ಸರಿ ಏನಂದ್ರೆ, ನಾವು ಮನೆ ಮಾಡ್ಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿದ್ವಲ್ಲ, ಹಾಗಾಗಿ ಒಂದ್ಸರಿ ಹೋಗೋಣ ಅಂತ 3 ಇಯರ್ಸ್ ಬ್ಯಾಕ್ ಹೋಗಿದ್ವಿ. ಅವಾಗ ಸುಮ್ನೆ ಮನ್ಸಲ್ಲಿ ಅನ್ಕೊಂಡ್ ಬಂದ್ವಿ. ಅವಾಗ ಆಕ್ಚುಲಿ ಹೋದಾಗ ನಾವು ಸೈಟು ತಗೊಂಡಿರ್ಲಿಲ್ಲ, ಏನೂ ಇರ್ಲಿಲ್ಲ. ನಾವು ಹೋದ್ವಿ, ಮನ್ಸಲ್ಲಿ ಅನ್ಕೊಂಡ್ವಿ, ಹಾಗಾಗ ಅನ್ಕೊಂಡ್ ಬಂದ್ವಿ ಎಲ್ಲಾನು ಅಂದ್ರೆ ಒಳ್ಳೇದಾದ್ರೆ ಮತ್ತೆ ಬಂದು ಹರಕೆ ತೀರಿಸ್ತೀವಿ, ಅಲ್ಲಿ ಅನ್ನದಾಸೋಹ ಇರುತ್ತೆ, ಹಂಗಾಗಿ ಅನ್ನದಾಸೋಹಕ್ಕೆ ಏನಾದ್ರೂ ನಾವು ಕೊಡ್ತೀವಿ ಅಂತೇಳಿ ಮನ್ಸಲ್ಲಿ ಅನ್ಕೊಂಡ್ ಬಂದ್ವಿ ಅಷ್ಟೇ. ಅದೇನು ಸೀರಿಯಸ್ ಆಗಿ ಮಾಡೇ ಬಿಡ್ತೀವಿ ಅನ್ನೋ ರೀತಿಲೇನು ಇರಲಿಲ್ಲ ನಾವು, ಒಟ್ನಲ್ಲಿ ಮನ್ಸಲ್ಲಿ ಅನ್ಕೊಂಡ್ ಬಂದಿದ್ವಿ. ಅದು ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ, ಅದು ನಮ್ಗೆ ಈಡೇರ್ತು. ಹಾಗಾಗಿ ನಾವೆಲ್ಲ ಹೊರಡೋಣ, ಅಲ್ಲಿ ಹೋಗಿ ಹರಕೆನೂ ತೀರ್ಸ್ ಬಂದಂಗಾಗತ್ತೆ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದೀವಿ. ನಾವಿವಾಗ ನೋಡ್ತಾ ಇದೀರ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಕಾರ್ಗೆ ಡಂಪ್ ಮಾಡ್ತಾ ಇದಾರೆ. ಸೊ ನಾವಿಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಇದೇನೆ ಭೂ ವರಾಹ ಸ್ವಾಮಿ. ಇದು ಕಲ್ಲಹಳ್ಳಿ, KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ, ಅಲ್ಲಿ ಇರೋದಿದು. ಇದಂದ್ರೆ ನಾವೇನ್, ನಾನು ತೋರಿಕೆಗೆ ಹೇಳ್ತಾ ಇದ್ದೀನಿ ಅಂತಲ್ಲ, ನನ್ನ ಲೈಫ್ ಅಲ್ಲಿ ಅದು ಅಂದ್ರೆ ನಾನೇನ್ ಅನ್ಕೊಂಡಿದ್ದೆ ಅದು ನನ್ಗೆ ಈಡೇರಿದೆ. ಹಾಗಾಗಿ ಅದನ್ನ ನಿಮ್ ಜೊತೆ ಶೇರ್ ಮಾಡೋಣ, ಯಾಕಂದ್ರೆ ನನ್ನ ತರ ಯಾರಾದ್ರೂ ಇರ್ತಾರಲ್ಲ, ಹಾಗಾಗಿ ಅವ್ರಿಗೂ ಏನಾದ್ರೂ ಒಂದು ಉಪಯೋಗ ಆಗ್ಲಿ ಅಂತ ಉದ್ದೇಶಕ್ಕೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈ ದೇವಸ್ಥಾನಕ್ಕೆ ಹೋದವ್ರಿಗೆಲ್ಲ ಏನೋ ಒಂಥರ ಪಾಸಿಟಿವಿಟಿ ಅದು, ಅದಕ್ಕೆ ನಾನು ಕೂಡ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನ ಬಂದು ಆಕ್ಚುಲಿ ನಮಗೆ 65 ಕಿಲೋಮೀಟರ್ಸ್ ಆಗುತ್ತೆ ಮಂಡ್ಯದಿಂದ, ಆಲ್ಮೋಸ್ಟ್ 1.5 ಗಂಟೆ ಜರ್ನಿ ಆಯಿತು. ನೀವು ಬ್ಯಾಂಗ್ಳೂರಿಂದ ಏನಾದರೂ ಇದ್ರೆ ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ 141 ಕಿಲೋಮೀಟರ್ಸ್ ಆಗುತ್ತೆ. ಅಂದರೆ ಬ್ಯಾಂಗ್ಳೂರು ಮೈಸೂರು ಹೈವೇಲಿ ಬಂದರೆ ನಿಮಗೆ 2.5 ಅವರ್ಸ್ ಬೇಕಾಗುತ್ತೆ. ಅಂದರೆ ಇದು ನಿಯರ್ ಟು ಮೈಸೂರು, ಆ್ಯಕ್ಚುಲಿ ಇದು 32 ಕಿಲೋಮೀಟರ್ಸ್ ಆಗುತ್ತೆ ಮೈಸೂರಿಂದ. ಅಂದರೆ ಇದಕ್ಕೆ ನೀವು KR ಪೇಟೆ ಅಲ್ಲಿಗೆ ಬಂದರೆ ನಿಮ್ಗೆ ಅಲ್ಲಿಂದ ಅಂದರೆ ನೀವು ಬಸ್ಸಲ್ಲಿ ಏನಾದರೂ ಬರೋದಾದರೆ KR ಪೇಟೆವರೆಗೂ ಬಂದು ಅಲ್ಲಿಂದ ಆ ಕಡೆ ಗಂಜಿಗೆರೆ ಅಂತ ಇದೆ, ಅಲ್ಲಿಂದ ಅಂದರೆ ಗಂಜಿಗೆರೆಗೆ ರೀಚ್ ಆಗಿ ಅಲ್ಲಿಂದ ನಿಮಗೆ ಯಾವುದಾದ್ರೂ ಆಟೋ ಸಿಗುತ್ತೆ. ಮತ್ತೆ ಅಲ್ಲಿ ಹೋಗ್ತಾ ಇರ್ತಾರೆ ಭಕ್ತಾದಿಗಳು, ಸೊ ಯಾರಿಗಾದ್ರೂ ಸ್ವಲ್ಪ ಡ್ರಾಪ್ ಮಾಡಿ ಅಂತಂದರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಏನು ತೊಂದರೆ ಇಲ್ಲ. ಬಟ್ ಟ್ರೈನ್ ಫೆಸಿಲಿಟಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದ್ರೆ ಬ್ಯಾಂಗ್ಳೂರು ಮೈಸೂರಿಗೆ ಬಂದು ನೀವು ಅಲ್ಲಿಂದ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಬಸ್ಸಲ್ಲಿ ಬಂದರೆ ನಿಮಗೆ ಕಂಫರ್ಟಬಲ್ ಇರುತ್ತೆ, ಅಥವಾ ಓನ್ ವೆಹಿಕಲಲ್ಲಿ ನೀವು ಆರಾಮಾಗಿ ಹೋಗ್ಬೋದು. ಏನಂದರೆ ಆ್ಯಕ್ಚುಲಿ ಈ ಟೆಂಪಲ್ಲು ಅಂದರೆ ಸುಮಾರು 2,500 ವರ್ಷದ ಹಳೆಯದಂತೆ ಅದು. ನಾನು ಇದೊಂದು ರಿಸರ್ಚ್ ಪ್ರಕಾರ ಓದಿದ್ದಷ್ಟೇ. ಇದು ಅಲ್ಲಿ ಅಂತಂದರೆ ಇದು ಅಂದರೆ ಹಳೆ ಕಾಲದಲ್ಲಿ ಹೊಯ್ಸಳ ರಾಜ ಏನಿದ್ರಲ್ಲ ಅವರು ಒಂದು ಭಾಗದಲ್ಲಿ ಬೇಟೆಯಾಡಕ್ಕೆ ಬಂದಿರ್ತಾರೆ. ಆವಾಗ ಅಲ್ಲಿ ಬೇಟೆಯಾಡುವಾಗ ದಾರಿ ತಪ್ಪಿದಾಗ ಕಾಡಲ್ಲಿ ತಿರುಗಾಡ್ತಾ ಇರ್ತಾರಂತೆ. ಆ ಟೈಮಲ್ಲಿ ಅವರು ಒಂದು ಅಂದರೆ ರೆಸ್ಟ್ ತಗೊಳ್ಳೋ ಪೀರಿಯಡಲ್ಲಿ ಒಂದು ಅಂದರೆ ನಾಯಿ ಮೊಲನ ಅಟ್ಸ್ಕೊಂಡು ಹೋಗ್ತಾ ಇರುತ್ತಂತೆ. ಸೊ ಆ ಟೈಮಲ್ಲಿ ಅದನ್ನ ನೋಡ್ತಾ ಇರುವಾಗ ಒಂದು ಪರ್ಟಿಕ್ಯುಲರ್ ಅಂದ್ರೆ ಜಾಗದಲ್ಲಿ ಮೊಲಕ್ಕೆ ಶಕ್ತಿ ಬಂದು ಅದು ನಾಯಿನ ಬೆನ್ನಟ್ಟಕ್ಕೆ ಶುರು ಮಾಡುತ್ತಂತೆ. ಸೊ ಅದನ್ನ ಅವ್ರು ನೋಡಿ ಆಶ್ಚರ್ಯಪಟ್ಟು ಅದ್ ಯಾವ ಜಾಗದಲ್ಲಿ ಅದಕ್ಕೆ ಆತರ ಆಯ್ತಲ್ಲ ಮೊಲಕ್ಕೆ, ಆ ಜಾಗನ ಅಗ್ಗಕ್ಕೆ ಶುರು ಮಾಡ್ತಾರಂತೆ. ಅವಾಗ ಅಲ್ಲಿ ಅಗ್ದಾಗ ಅಲ್ಲಿ ಅವರಿಗೆ ಭೂ ವರಾಹ ಸ್ವಾಮಿ ಏನಿದೆಯಲ್ಲ ಆ ವರಾಹ ಸ್ವಾಮಿ ಮೂರ್ತಿ ಸಿಕ್ತಂತೆ. ಹಾಗಾಗಿ ಅಲ್ಲಿ ಅವರು ಒಂದು ದೇವಸ್ಥಾನವನ್ನ ಕಟ್ಟಿ ಪೂಜೆ ಮಾಡಕ್ ಶುರು ಮಾಡ್ತಾರಂತೆ. ಇದು ಇಲ್ಲಿನ ಹಿಸ್ಟ್ರಿ ಆಕ್ಚುಲಿ ಹೇಳ್ಬೇಕಂದ್ರೆ. ಮತ್ತೆ ಇಲ್ಲಿ ಇದೇನಿದೆ ಮೂರ್ತಿ ನೋಡ್ತಿದ್ದೀರಾ,
ಮೂರ್ತಿ ಬಂದು 18 ಎತ್ತರ ಇದೆ, ಮತ್ತೆ ಇದು ಬೂದ್ ಕಲ್ಲು ಅಂದ್ರೆ ಬ್ಲಾಕ್ ಕಲರ್ ನೋಡ್ ಕಾಣಿಸ್ತಾ ಇದೆಯಲ್ಲ, ಬ್ಲಾಕ್ ಕಲರ್ ಸ್ಟೋನ್ ಇದು. ಮತ್ತೆ ಇದ್ರ ವಿಶೇಷ ಏನಂದ್ರೆ ಎಡತೊಡೆ ಮೇಲೆ ಭೂದೇವಿಯನ್ನ ಕೂರಿಸ್ಕೊಂಡಿದೆ. ಅಂದ್ರೆ ಭೂದೇವಿ ಒಂದು 3.5 ಎತ್ತರ ಇರುವಂತ ಭೂದೇವಿ ತನ್ನ ಎಡತೊಡೆ ಮೇಲೆ ಕೂತ್ಕೊಂಡಿದೆ. ಹಾಗಾಗಿ ಇದು ಭೂವರಾಹ ಸ್ವಾಮಿ ಅಂತ ಹೆಸರು ಬಂದಿದೆ ಇದಕ್ಕೆ. ಮತ್ತೆ ಇದ್ರಲ್ಲಿ ಕೈಯಲ್ಲಿ ನೋಡ್ತಾ ಇರ್ಬೋದು, ದೇವರ ವಿಗ್ರಹದ ಕೈಯಲ್ಲಿ ಅಂದ್ರೆ ಒಂದು ಕೈಯಲ್ಲಿ ಶಂಖ ಮತ್ತು ಚಕ್ರ ಇದೆ, ಮತ್ತೆ ಇನ್ನೊಂದು ಕೈ ಬಲಗೈಯಲ್ಲಿ ಅಭಯ ಮುದ್ರೆ ಇದೆ. ಮತ್ತೆ ವಿಗ್ರಹದ ಹಿಂಭಾಗ ಸುದರ್ಶನ ಚಕ್ರನ ಕೆತ್ತಲಾಗಿದೆ. ಮತ್ತೆ ಈ ದೇವಸ್ಥಾನದ ಪಕ್ಕ ಅಂದ್ರೆ ಹೇಮಾವತಿ ನದಿ ಹರಿಯುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಸೀಸನ್ ಅಲ್ಲಿ ನೀರ್ ಬಂದಾಗ ಆಲ್ಮೋಸ್ಟ್ ದೇವಸ್ಥಾನದ ಹತ್ರನೇ ನೀರ್ ಬರುತ್ತೆ. ನಾವು ಸುಮಾರು ಸರಿ ಹೋದಾಗ ನೋಡಿದೀವಿ ಇದನ್ನ. ಸೊ ಅದು ಈ ವಿಗ್ರಹದ ವಿಶೇಷ. ಆಕ್ಚುಲಿ ಅದನ್ನ ನೋಡ್ತಾ ಇದ್ರೇನೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ನಮ್ಗಂತೂ ಅಲ್ಲಿ ಹೋಗ್ತಿದ್ದಂಗೆ ಏನೋ ಒಂಥರ ವೈಬ್, ಸುಮ್ನೆ ಕುತ್ಕೊಂಡ್ ಬಿಡ್ತೀವಿ ಸ್ವಲ್ಪ ಹೊತ್ತು. ಹಂಗಾಗಿ ಈ ವಿಗ್ರಹನ ನೋಡಿದಾಗೆಲ್ಲ ನಮ್ಗೆ ಒಂಥರ ಖುಷಿ ಅನ್ಸುತ್ತೆ. ನೀವುಗಳು ಯಾರಾದ್ರೂ ಈ ರೀತಿ ಅಂದ್ರೆ ಜಮೀನ್ದು ವಿವಾದಗಳಿರ್ಬೋದು, ಅಥವಾ ಸೈಟ್ ತಗೊಳ್ಳುವಂಥದ್ದು ಇರ್ಬೋದು, ಮನೆ ಮಾಡಕ್ಕೆ ಏನಾದ್ರೂ ತೊಂದರೆಗಳಾಗ್ತಾ ಇರ್ಬೋದು, ಆತರ ಯಾವುದೇ ರೀತಿ ಭೂ ವಿಚಾರವಾಗಿ ಏನಾದ್ರೂ ಸಮಸ್ಯೆ ಇದ್ರೆ ನೀವುಗಳು ತಪ್ಪದೆ ಇಲ್ಲಿಗೆ ಹೋಗಿ ಒಂದ್ಸರಿ. ಯಾಕಂದ್ರೆ ಇದು ನಾವು ನಮ್ಮ ರಿಯಲ್ ಲೈಫ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ದೇ ಇರುವಂತದನ್ನ ನಾವು ಮಾಡ್ಕೊಂಡಿದೀವಿ. ಹಾಗಾಗಿ ಇದು ಒಂದ್ ರೀತಿಯ ನಮ್ಗೆ ಏನಂತಾರೆ ಇಲ್ಲಿ ಹೋಗಿ ಬಂದ್ಮೇಲೆ ಒಂಥರ ನಮ್ಗೆ ಪಾಸಿಟಿವ್ ಎನರ್ಜಿಯಿಂದ ನಾವೆಲ್ಲ ಅನ್ಕೊಂಡಿದ್ವಿ ಅಲ್ಲಿ ಸೈಟ್ ತಗೊಂಡ್ವಿ, ಮತ್ತೆ ಅದೇ ಜಾಗದಲ್ಲಿ ಮನೆ ಮಾಡ್ಕೊಂಡ್ವಿ ಸಹ. ಹಾಗಾಗಿ ನಾನು ನಿಮ್ಗೆ ಯಾವ್ದಂದ್ರೆ ನಾನೇನು ಶೋ ಆಫ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ, ಈ ದೇವಿ ಮಹತ್ವ ಆತರ ಇದೆ. ಸೊ ಹಾಗಾಗಿ ನೀವು ಒಂದ್ಸರಿ ಹೋಗಿ ಟ್ರೈ ಮಾಡಿ, ಅವಾಗ ನಿಮ್ಗೂ ಏನಾದ್ರೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರೋರಿಗೆ ಅದ ಐಡಿಯಾ ಇರಲ್ಲ. ಹಾಗಾಗಿ ಇದು ಮೇನ್ ಏನ್ ದೇವಸ್ಥಾನದ ಎಂಟ್ರೆನ್ಸ್ ಇದೆಯಲ್ಲ, ಇನ್ನೊಂದು 100 meters ಇರೋ ಹಂಗೆ ಆ ರೋಡ್ ಅಲ್ಲಿ ಹೋಗ್ಬೇಡಿ. ಯಾಕಂದ್ರೆ ಇನ್ನು ಈ ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅದ್ರ ಪಕ್ಕದಲ್ಲೇ ಸ್ವಲ್ಪ 100 meters ದೂರದ ಪಕ್ಕದಲ್ಲಿ ಈ ತರ ಮಣ್ಣಿನ ರಸ್ತೆ ಇದೆ, ನಾನು ತೋರಿಸ್ತಾ ಇದೀನಲ್ಲ. ಸೊ ಆ ಕಡೆ ಹೋಗಿ ಅವಾಗ ಅದು ವೆಹಿಕಲ್ ಡೈರೆಕ್ಟ್ ದೇವಸ್ಥಾನದ ಹತ್ರ ಇನ್ನೇ ನಿಯರ್ ಬೈ ಇರೋರಿಗೂ ಹೋಗುತ್ತೆ ಅದು. ಅಂದ್ರೆ ಇದು ಸ್ವಲ್ಪ ಕಲ್ಲು ಮಣ್ಣಿರೋ ರೋಡ್, ಸ್ವಲ್ಪ ಸೇಫ್ ಆಗಿ ಹೋಗ್ಬೇಕು. ಯಾಕಂದ್ರೆ ಅಲ್ಲಿಂದ ಕೆಲವರು ವಯಸ್ಸಾಗಿರೋರು ಇರ್ತಾರೆ, ಅವ್ರಿಗೆ ನಡಿಯೋಲಿಕ್ಕೆ ಆಗೋದಿರಲ್ವಾ, ಅಂತವ್ರಿಗೆ ವೆಹಿಕಲ್ ಅಲ್ಲಿವರೆಗೂ ಹೋಗ್ಬೋದು. ಇಲ್ಲಾಂದ್ರೆ ದೂರದಲ್ಲ ನಿಲ್ಸ್ಕೊಂಡು ಮತ್ತೆ ಬಿಸಿಲು ಎಲ್ಲ ಇರುತ್ತಲ್ಲ, ನಡಿಯಕ್ಕಾಗಲ್ಲ. ಸೊ ಈ ಪಕ್ಕದ ರೋಡ್ ಅಲ್ಲಿ ಹೋದ್ರೆ ನಿಮ್ಗೆ ಹತ್ರ ಅನ್ಸುತ್ತೆ. ನೋಡಿ ಇಲ್ಲಿ ನೋಡ್ತಾ ಇದೀರಲ್ಲ, ತುಂಬಾ ಜನ ಇದ್ರು ಅವತ್ತು ನಾ ಹೋಗಿದ್ದಿನ, ರಜೆ ಇದ್ದಿದ್ದಿನ. ನೋಡಿ ಎಷ್ಟು ಜನ ಇದಾರೆ ಅಂತ ಕಾಣಿಸ್ತಾ ಇದೆಯಲ್ವಾ. ಯಾಕಂದ್ರೆ ಎಲ್ರಿಗೂ ಒಂದೊಂದು ಕನಸಿದ್ದೇ ಇರುತ್ತೆ, ಒಂದು ನಮ್ಮ ಕನಸಿನ ಗೂಡು ಕಟ್ಕೋಬೇಕು ಅಂತ ಅಲ್ವಾ. ನಮ್ಮೊಬ್ರಿಗೆ ಅಲ್ಲಿ ಎಲ್ರಿಗೂ ಜೀವನದಲ್ಲಿ ಒಂದ್ಸರಿನಾದ್ರೂ ನಮ್ಮ ಸ್ವಂತ ಮನೆ ಕಟ್ಬೇಕು ಅಂತ ಆಸೆ ಇರುತ್ತಲ್ಲ ಆ ರೀತಿ. ಸೊ ಹಾಗಾಗಿ ಇಲ್ಲಿ ತುಂಬಾ ಸುಮಾರು ಜನ ಬರ್ತಿರ್ತಾರೆ. ನೋಡಿ ಇಲ್ಲಿ ಜನ ನೋಡ್ತಾ ಇದೀರಲ್ಲ, ಇದೇ ದೇವಸ್ಥಾನ ಇದು. ಅಂದ್ರೆ ಫಸ್ಟ್ ಇಷ್ಟು ಇಂಪ್ರೂವ್ ಆಗಿರ್ಲಿಲ್ಲ, ಇವಾಗ ಡೇ ಬೈ ಡೇ ಅದು ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಮತ್ತೆ ಇಲ್ಲಿ ಏನಂದ್ರೆ ನೀವು ಮನೆ ಕಟ್ಟಬೇಕು ಅಥವಾ ಏನಾದ್ರೂ ಮನ್ಸಲ್ಲಿ ಅನ್ಕೊಂಡಿದ್ದೀರಾ ಸೈಟ್ ತಗೋಬೇಕು ಆತರ ಏನಾರು ಇದ್ರೆ, ಇಲ್ಲಿ ಏನಂದ್ರೆ ಈ ದೇವಸ್ಥಾನದ ಬಲಭಾಗದಲ್ಲಿ ಅಲ್ಲಿ ಒಂದು 3 ಹಿಡಿ ಮಣ್ಣನ್ನ ಒಂದು ಕವರ್ ಅಲ್ಲಿ ಹಾಕೊಂಡು, ಅಲ್ಲಿ ಕವರ್ ಎಲ್ಲ ನಿಮ್ಗೆ ಅಲ್ಲೇ ಶಾಪ್ಗಳಲ್ಲಿ ಸಿಗುತ್ತೆ, ಕವರ್ ಅಲ್ಲಿ ಹಾಕೊಂಡು ದೇವಸ್ಥಾನನ 9 ಸುತ್ತು ಅಥವಾ 11 ಸುತ್ತು ಏನಿರುತ್ತೆ ಸುತ್ತು ಪ್ರದಕ್ಷಿಣೆ ಹಾಕ್ಬೇಕಾಗತ್ತೆ. ಸೊ ಅಲ್ಲಿ ಹಾಕ್ತಾ ಇರ್ತಾರೆ, ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಅಲ್ಲಿ ಯಾರಾದ್ರೂ ಕೇಳಿದ್ರೆ ಹೇಳ್ತಾರೆ ನಿಮ್ಗೆ. ಈ ರೀತಿ ದೇವಸ್ಥಾನದ ಬಲಭಾಗದಲ್ಲಿರೋ ಮಣ್ಣನ್ನ ತಗೊಂಡು 9 ಸುತ್ತು ಅಥವಾ 11 ಸುತ್ತು ಸುತ್ತು ಬಿಟ್ಟು ಆಮೇಲಿಂದ ಮನೆ ಕಟ್ಟುತ್ತಾ ಇರೋರು ಯಾರಿರ್ತಾರೆ ಅವರು ಅಲ್ಲೇ ಇಟ್ಟಿಗೆ ಸಿಗುತ್ತೆ, ಆ ಇಟ್ಟಿಗೆನ ತಗೊಂಡು ಬಂದು ಇಲ್ಲಿ ಪೂಜೆ ಮಾಡಿಸ್ಬೇಕಾಗತ್ತೆ. ಅಂದ್ರೆ ಆ ಮಣ್ಣನ್ನು ಕೂಡ ಇಲ್ಲಿ ತಂದು ಪೂಜೆ ಮಾಡಿಸಿ ಅದನ್ನ ನೀವು ಮನೆಗೆ ತಗೊಂಡು ಹೋಗಿ ಡೈಲಿ ಪೂಜೆ ಮಾಡಬೇಕು. ನಿಮ್ಮ ದೇವರ ಮನೆಯಲ್ಲಿ ಒಂದು ಹಳದಿ ಬಟ್ಟೆಯಲ್ಲಿ ಮಣ್ಣನ್ನ ಕಟ್ಟಿಟ್ಟು ಅಂದ್ರೆ ನಿಮ್ಮ ಆಸೆ ಈಡೇರೋವರೆಗೂ ಅದನ್ನ ಪೂಜೆ ಮಾಡ್ಬೇಕಾಗತ್ತೆ. ಸೊ ನಿಮ್ಗೆ ಯಾವಾಗ ನೀವು ಮನೆ ಕಟ್ಟ ಕಂಪ್ಲೀಟ್ ಆಯ್ತು ಅನ್ಕೊಳ್ಳಿ, ಆಮೇಲೆ ನೀವು ಅದನ್ನ ಆ ಮಣ್ಣನ್ನ ತುಳಸಿ ಕಟ್ಟೆಗೆ ಹಾಕ್ಬಿಟ್ಟು ಅದನ್ನ ಅಲ್ಲೇನೆ ಏನು ಕ್ಲೋಸ್ ಮಾಡ್ಕೋಬೇಕು. ಆ ಹಳದಿ ಬಟ್ಟೆನ ಯಾವ್ದಾದ್ರು ಅಂದ್ರೆ ನದಿಗೋ ಯಾವ್ದಕ್ಕೋ ಹಾಕಿದ್ರೆ ಆಯ್ತು. ಇಲ್ಲಿ ನೋಡ್ತಾ ಇದೀರಲ್ಲ, ಇಲ್ಲಿ ಎಲ್ಲರೂ ಕಲ್ಲುಗಳಲ್ಲಿ ಅಂದ್ರೆ ಮನೆಗಳ ತರ ಕಟ್ಟಿಬಿಟ್ಟು ಹರಕೆ ಹೊತ್ಕೊಂಡು ಹೋಗೋದು. ಇಲ್ಲಿ ಅಲ್ಲಿ ಏನಿರುತ್ತೆ ಸುತ್ತಮುತ್ತ ಸಿಗೋ ಕಲ್ಲುಗಳನ್ನೇ ಹೀಗೆ ಒಂದ್ರ ಮೇಲೆ ಒಂದ್ರು ಜೋಡಿಸಿ ಈ ರೀತಿ ಹರಕೆ ಕಟ್ಕೊಂಡು ಹೋಗ್ತಾರೆ ಇಲ್ಲಿ ಜನ. ಅದು ಇಲ್ಲಿನ ವಾಡಿಕೆ. ಆತರ ಕಟ್ಕೊಂಡು ಹೋದ್ಮೇಲೆ ಅವ್ರ ಆಸೆ ಪೂರೈಸುತ್ತಲ್ಲ, ಆಮೇಲೆ ಬಂದು ಏನಾದ್ರೂ ಹರಕೆ ತೀರಿಸೋದು ಆತರ ಎಲ್ಲ ಇಲ್ಲಿ ನಡೆಯುತ್ತೆ. ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸುತ್ತ ಇಲ್ಲಿ ಮಣ್ಣನ್ನು ಇಟ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಇಲ್ಲಿ ನಾನು ಕೂಡ
ಅಲ್ಲಿದೆಯಲ್ಲ ಕಲ್ಲುಗಳು, ಅದರಲ್ಲಿ ಆ ರೀತಿ ಏನು ಒಂದ್ರ ಮೇಲೊಂದು ಏನು ಕಟ್ಬಿಟ್ಟು ನಮ್ಮ ಮನ್ಸಲ್ಲಿ ಏನಾದ್ರೂ ಇದ್ರೆ ಅದನ್ನ ದೇವ್ರ ಮುಂದೆ ಬೇಡ್ಕೊಂಡು ಹರಕೆ ಹೊತ್ಕೊಂಡು ಬರ್ಬೇಕು. ಅಲ್ಲಿ ಆ ಕಡೆ ನಾನು ನಿಂತಿದ್ದೀನಲ್ಲ ಆ ಕಡೆ ಕಾಣಿಸ್ತಾ ಇದೆ ಅನ್ಸುತ್ತೆ, ಇಟ್ಟಿಗೆಗಳಲ್ಲಿ ಎಲ್ಲಾನು ಈ ತರ ಮನೆಗಳ ರೀತಿ ಕಟ್ಟಿದ್ದಾರೆ. ಈ ದೇವಸ್ಥಾನ ಸುತ್ತ ನೀವ್ ಎಲ್ಲಿ ನೋಡಿದ್ರು ಇದೇ ರೀತಿ ಕಾಣುತ್ತೆ ನಿಮ್ಗೆ. ಎಲ್ಲಾ ಕಡೆ ಈ ರೀತಿ ಕಲ್ಲುಗಳಿಂದ ಈ ತರ ಕಟ್ಟಿ ಹರಕೆ ಹೊತ್ಕೊಂಡು ಹೋಗ್ತಾರೆ. ಆ ರೀತಿ ನೀವು ಆತರ ಏನಾದ್ರು ಇದ್ರೆ ಕಲ್ಲಲ್ಲಿ ಈ ತರ ಮನೆಗಳನ್ನ ಕಟ್ಟಿ ಹರಕೆ ಹೊತ್ಕೊಂಡು ಬನ್ನಿ. ನಾನು ನಿಜವಾಗ್ಲೂ ಅದು ನಿಮ್ಗೆ ಈಡೇರುತ್ತೆ. ಮತ್ತೆ ಇಟ್ಟಿಗೆ ಹೇಳದ್ನಲ್ಲ, ನೀವೇನಾದ್ರೂ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಇಲ್ಲಿಂದ ಇಟ್ಟಿಗೆ ಎರಡು ಇಟ್ಟಿಗೆ ತಗೊಂಡು ಒಂದು ಇಟ್ಟಿ ಅಂದ್ರೆ ಇಲ್ಲಿ ಎರಡು ಇಟ್ಟಿಗೆನ ತಗೊಂಡೋಗಿ ಅಲ್ಲಿ ಒಳಗಡೆ ಪೂಜೆ ಮಾಡಿ ಕೊಡ್ತಾರೆ. ಪೂಜೆ ಮಾಡಿಸ್ಕೊಂಡು ಒಂದು ಇಟ್ಟಿಗೆನ ನೀವು ಏನಿರುತ್ತಲ್ಲ ನಿಮ್ಮ ಮನೆಯ ಆಯಾ ಏನ್ ಇಡ್ತಿರಲ್ಲ ಅಥವಾ ಗೋಡೆ ಕಟ್ತಿರಲ್ಲ ಆ ಗೋಡೆ ಜೊತೆಲಿ ಆ ಇಟ್ಟಿಗೆನು ಸೇರಿಸಿ ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಹೋಗಿರ್ತಿರಲ್ಲ ಆ ಇಟ್ಟಿಗೆನೂ ತಗೊಂಡು ಹೋಗಿ ನೀವು ಗೋಡೆ ಜೊತೆ ಕಟ್ಕೋಬೇಕಾಗತ್ತೆ. ಸೊ ಅದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅಂತ ನಂಬಿಕೆ. ಇಲ್ಲಿ ನೋಡಿ, ಇಲ್ಲಿ ಇಟ್ಟಿಗೆ ರೀತಿ ಮನೆಗಳನ್ನ ಕಟ್ಟಿದಾರಲ್ಲ, ಈ ರೀತಿ ಕಟ್ಟಿ ಅಲ್ಲಿ ಹರಕೆ ಹೊತ್ಕೊಂಡು ಹೋಗ್ತಾರೆ ಎಲ್ಲಾರು. ಆಲ್ಮೋಸ್ಟ್ ಇಲ್ಲಿ ಬರೋರೆಲ್ಲರೂ ಮನ್ಸಲ್ಲಿ ಮನೆ ಕಟ್ಟಬೇಕು ಅನ್ನೋ ಉದ್ದೇಶದಿಂದನೇ ಬರ್ತಾರೆ. ಮತ್ ನಮ್ದೆಲ್ಲ ಆದ್ಮೇಲೆ ನಮ್ದು ಹರಕೆ ಇತ್ತಲ್ಲ, ಸೊ ತೀರಿಸ್ಬೇಕಿತ್ತಲ್ಲ, ಹಾಗಾಗಿ ಅಲ್ಲಿ ಅನ್ನದಾಸೋಹ ಏನೋ ಕೇಂದ್ರ ಆ ಕಡೆನೆ ಇದೆ. ನಮ್ದು ಅಂದ್ರೆ ಅಕ್ಕಿ ನಾವು ಕೊಡ್ಬೇಕಿತ್ತಲ್ಲ, ಸೊ ಹೊತ್ಕೊಂಡು ಹೋಗಕ್ ಆಗಲ್ಲ ಅಂತ ವೆಹಿಕಲ್ ತಗೊಂಡು ಹೋಗ್ತಾ ಇದೀವಿ ಅಲ್ಲಿ ನಿಯರ್ ಬೈ ಅಂತ. ಸೊ ನಾವೇನ್ ಬಂದ್ವಲ್ಲ ರೋಡು ಅಲ್ಲೇನೆ ಪಕ್ಕದಲ್ಲಿ ಹೋದ್ರೆ ಅನ್ನದಾಸೋಹ ಕೇಂದ್ರದವರೆಗೂ ಹೋಗುತ್ತೆ. ನೋಡಿ ಹಸ್ಬೆಂಡು, ನಾವು ಕಾರಲ್ಲಿ ಅಕ್ಕಿ ಹಾಕೊಂಡು ಬಂದಿದ್ವಲ್ಲ ಅದನ್ನ ತಗೊಂಡೋಗಿ ಅಲ್ಲಿ ಕೌಂಟರ್ ಅಲ್ಲಿ ಕೊಟ್ಟು ಅವರಲ್ಲಿ ಚೀಟಿ ಬರ್ಕೊಡ್ತಾರೆ. ಅಂದ್ರೆ ಯಾರ ಹೆಸರಲ್ಲಿ ಎಷ್ಟು ಕೆ ಜಿ ತಂದಿದ್ದೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ಚೀಟಿ ಬರ್ಕೊಡ್ತಾರೆ. ಮತ್ತಲ್ಲಿ ಪ್ರತಿದಿನ ಏನು ದೇವಸ್ಥಾನದ ಟೈಮಿಂಗ್ಸ್ ಇರುತ್ತೆ ಅಲ್ಲಿ ಪೂರ್ತಿ ಅನ್ನದಾಸೋಹ ಇರುತ್ತೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ಅಲ್ಲಿ ಬಂದು ಅಲ್ಲಿ ತಟ್ಟೆಗಳು ಹೊರಗಡೆ ತಿಂತಾರೆ, ಅಲ್ಲಿ ತಗೊಂಡು ಅಲ್ಲಿ ಊಟ ಇದಿರುತ್ತೆ ಅದನ್ನು ತಗೊಂಡು ತಿಂದು ಹೋಗ್ಬೋದು. ಸೊ ಇದೇನೆ ಮೇನ್ ದೇವಸ್ಥಾನದ ಇದು. ಹಾಗಾಗಿ ನೀವುಗಳು ಸಹ ಯಾವುದೇ ರೀತಿ ಭೂಮಿ ವ್ಯಾಜ್ಯಗಳಿದ್ರೆ ಅಥವಾ ಮನೆ ಕಟ್ಟೋ ಕನಸಿದ್ರೆ ಇಲ್ಲಿಗೆ ಒಂದ್ಸರಿ ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಅಥವಾ ಯಾರಾದ್ರೂ ಇಲ್ಲಿ ಹೋಗಿ ನನ್ನ ತರ ಅವ್ರಿಗೂ ಒಳ್ಳೇದಾಗಿದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬೇರೆಯವ್ರಿಗೂ ಈ ವಿಚಾರ ಶೇರ್ ಆಗಿ ಅವರುಗಳಿಗೂ ಒಳ್ಳೇದಾಗ್ಲಿ ಅಲ್ವಾ. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಅವರ ಅಕ್ಕನ ಮನೆ ಅರ್ಕಲ್ಗೂಡು ಅಲ್ಲಿಗೆ ಬಂದ್ವಿ. ಸೊ ಆಲ್ಮೋಸ್ಟ್ ನೈಟ್ ಲೇಟ್ ಆಗಿತ್ತು ಬಂದಿದ್ದು. ಅಲ್ಲಿ ಬಂದು ನೋಡಿ, ಇಲ್ಲಿ ಮಕ್ಕಳೆಲ್ಲ ಅಲ್ಲೇ ಆಟ ಆಡ್ತಾ ಇದ್ದಾರೆ, ಇವ್ರಿಗೆ ಅಲ್ಲಿ ಹೋದ್ರೆ ಫುಲ್ ಖುಷಿ, ಎಲ್ಲ ಮಕ್ಕಳೆಲ್ಲ ಸಿಗ್ತಾರಲ್ಲ ಹಂಗಾಗಿ. ಸೊ ಇಲ್ಲಿ ಸೋನು ಬೇಬಿನೂ ಆಟ ಆಡ್ತಾ ಇದ್ದಾಳೆ. ಸೊ ಇಲ್ಲಿ ನಮ್ಮ ಅತ್ತೆಯವರು ಏನೋ ತಿಂಡಿ ಮಾಡ್ತಾ ಇದ್ರು. ಏನ್ ಮಾಡ್ತಿದ್ದೆ ಚಿಂತು? ಹಾಯ್ ಹೇಳು ಚಿಂತು. ಅದೇ ಇಲ್ಲಿ ಸ್ಪೆಷಲ್ ಅಲ್ವಾ, ಅದಕ್ಕೆ ಚಿಟ್ಟು ಹಾಯ್ ಹೇಳು. ಇಲ್ಲಿ ಇವನು ಹಾಯ್ ಹೇಳ್ತಿದ್ದ ನೋಡಿ ಫ್ರೆಂಡ್ಸ್. ನಿನ್ನೆ ಆಕ್ಚುಲಿ ಏನು ಭೂವರಹ ಸ್ವಾಮಿಗೆ ಹೋಗಿ ಬಂದ್ವಲ್ಲ, ಫುಲ್ ಅಂದ್ರೆ ಲೇಟ್ ಆಗೋಯ್ತು ಬಂದಿದ್ದು, ಹಂಗಾಗಿ ನಾನು ಏನು ವ್ಲಾಗ್ ಮಾಡ್ಕೊಳಕ್ ಆಗ್ಲಿಲ್ಲ. ಇವತ್ತು ಮಾಮೂಲಿ ಬೆಳಗ್ಗೆ ಎದ್ದು ಏನು ಇಲ್ಲಿ ಫುಲ್ ರೆಸ್ಟ್ ಪೀರಿಯಡ್ ಇಲ್ಲಿ ಬಂದ್ರೆ ನಮ್ಗೆ. ಸೊ ಹಂಗಾಗಿ ಇವಾಗ ಬೆಳಗ್ಗೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಮೂಲಿ ಇವತ್ತು ತಿಂಡಿ ಏನಂತಾರೆ ಕಡುಬು ಏನ ಚಿತ್ಕಿದ ಬೇಳೆ ಸಾಂಬಾರು ಇಲ್ಲ ಅದೇ ಸ್ಪೆಷಲ್ ಅಂತ ಹೇಳಿದ್ನಲ್ಲ. ಸೊ ಅದು ರೆಡಿ ಆಗ್ತಾ ಇದೆ. ಹಂಗಾಗಿ ಇವತ್ತಿನ ಪ್ರೋಗ್ರಾಮ್ ಇನ್ನು ನಾವು ಏನು ಪ್ಲಾನ್ ಮಾಡ್ಕೊಂಡಿಲ್ಲ. ಸೊ ಎಲ್ಲರೂ ಹೋಗೋಣ ಅಂತ ಅನ್ಕೊಂಡಿದೀವಿ, ನೋಡೋಣ. ಅದೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತೀನಿ.
ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.